ಈ ಕಾರ್ಯಕ್ರಮದಲ್ಲಿ ಎಲ್ಲ ಹೆಬ್ಬಾಳ ಕ್ಷೇತ್ರದ ಮತ್ತು ಶಿವಾಜಿನಗರದ ಕ್ಷೇತ್ರದ ಎಲ್ಲ ಹಿರಿಯರು ಇವತ್ತು ಸೇರಿ ಅಶ್ರಫ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದೀರಿ. ಆ ದೇವರ ಆಶೀರ್ವಾದ ಯಾವತ್ತೂ ಸಹ ಅಶ್ರಫ್ರ ಮೇಲೆ ಇರಲಿ. ಅಶ್ರಫ್ ಅವರು ಭಾಳ ಒಳ್ಳೆಯ ವ್ಯಕ್ತಿ, ಸುಸಂಸ್ಕೃತ ವ್ಯಕ್ತಿ, ಭಾಳ ಸಾಫ್ಟ್ ನೇಚರ್ಡ್ ವ್ಯಕ್ತಿ. ಒಂದು ಮೊದಲನೇ ಕೋವಿಡ್ ಅಲೆ ಬಂದಾಗ, ಮೊದಲನೇದು ಎರಡನೇದ್ರಲ್ಲಿ ನೀವು ಸಮಸ್ಯೆ ಎರಡನೇ ಸೆಕೆಂಡ್ ಟೈಮ್ ಅಶ್ರಫ್ ಅವ್ರಿಗೆ ಕೊರೋನಾ ಬಂದು ಭಾಳಷ್ಟು ಸಮಸ್ಯೆಯಲ್ಲಿದ್ದು ಮರುಜನ್ಮ ಅಂತಲೇ ಅಶ್ರಫ್ಗೆ ಹೇಳಬೇಕು. ಆ ಮರುಜನ್ಮ ಯಾಕೆ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ, ಈಗಾಗಲೇ ಏನು ಅವ್ರು ಒಳ್ಳೆ ಕೆಲಸಗಳು ಬಡವರ ಪರವಾಗಿ ಮಾಡ್ತಾ ಇದ್ದೀರಾ, ಅದನ್ನು ಇನ್ನೂ ಜಾಸ್ತಿ ಮಾಡಿ ಅಂತ ದೇವರು ಅವ್ರಿಗೆ ಆಶೀರ್ವಾದ ಮಾಡಿರೋದು. ಅಶ್ರಫ್ ನಾನು ನೋಡಿದ್ದೀನಿ, ಯಾವತ್ತೂ ಅಶ್ರಫು ಜಾತಿಯಿಂದ ಮುಸ್ಲ್ಮಾನ್ ಆಗಿರ್ಬೋದು, ಆದರೆ ಆತನ ಕಾರ್ಯವೈಖರಿ, ಆತನ ಸೇವೆ ಇದೆಯಲ್ಲ, ಹಿಂದೂ ಮುಸ್ಲಿಂ ಅಂತ ಯಾವತ್ತೂ ನೋಡಿಲ್ಲ. ಯಾರೇ ಬಡವರು ತನ್ನ ಬಳಿ ಬಂದ್ರೂ ಅವರಿಗೆ ಒಂದೇ ಥರವಾಗಿ ನೋಡಿ ಅವರಿಗೆ ಸಹಾಯ ಮಾಡೋದ್ರಲ್ಲಿ ಅಶ್ರಫ್ ಅವರು ಸಿದ್ಧಹಸ್ತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಆ ದೇವರ ಆಶೀರ್ವಾದ ಅಶ್ರಫ್ ಮೇಲೆ ಇರಲಿ. ಅವರು ಏನು ಮಾಡ್ತಾ ಇರುವಂತಹ ಜನಸೇವೆ, ಬಡವರ ಪರವಾದ ಸೇವೆ ಏನಿದೆ, ಆ ಸೇವೆ ಇನ್ನೂ ಜಾಸ್ತಿ ಆಗಲಿ, ಈ ಸಮಾಜಮುಖಿಯಾಗಿ ಕೆಲಸಗಳಲ್ಲಿ ಅಶ್ರಫ್ ಅವರು ತೊಡಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, 49ನೇ ಬರ್ತಡೇ ಇದು, 99ನೇ ಬರ್ತಡೇ ತನಕ ಹಿಂಗೆ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ಮಾಜಿ ಕಾರ್ಯಕರ್ತರಾದಂತಹ ಅಬ್ದುಲ್ ವಾಜಿ ಇಲಾಖಾ ಅಧ್ಯಕ್ಷ ಬಾಲಾಜಿ ಅವರೇ, ಹಾಗೂ ಅಶ್ರಫ್ ಈಗ ನಮ್ಮ ಎಂಎಲ್ಎ ಸಾಹೇಬ್ ಹೇಳ್ತಿದ್ರು, ಅಶ್ರಫ್ ಯಾವ್ಯಾವ ತರ ಸಹಾಯ ಮಾಡ್ತಾರೆ ಏನು ಅಂತ ಅದೆಲ್ಲ ನಾನು ಹೇಳ್ಬೇಕಾಗಿಲ್ಲ. ಅಶ್ರಫ್ಗೆ ಒಂದು ಮನಸ್ಸಿದೆ, ಏನೋ ಬಡವರು ಸಹಾಯ ಮಾಡ್ಬೇಕು, ದೇವರು ಅವ್ರು ಚೆನ್ನಾಗಿ ಕೊಟ್ಟಿದ್ದೇನೆ ಅದರಲ್ಲಿ ಸ್ವಲ್ಪ ಮಾಡಬೇಕು ಅಂತ ಮಾತಾಡಿ ಅಂತ ಎಲ್ಲರಿಗೂ ಅದು ಬರಲ್ಲ ಭಾವನೆ. ಅದು ಅಶ್ರಫ್ ಅವ್ರಿಗೆ ಒಳ್ಳೆ ಗುಣ ಕೊಟ್ಟಿದ್ದಾರೆ, ಅದನ್ನ ಹಂಗೆ ಬಳಸ್ಕೊಂಡ್ರಲ್ಲಿ ಜನಗಳ ಮಧ್ಯೆಯಲ್ಲಿ ಮುಂದೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೇದಾಗ್ಲಿ. ನಾವು ನಮ್ಮ ಶಾಸಕರು ಎಲ್ಲ ನಮ್ಮ ಜೊತೆಲಿರ್ತೀವಿ, ನೀವು ನಮ್ಮ ಜೊತೆಲಿರ್ರಿ, ಇವರೆಲ್ಲ ಅಶ್ವಸ್ಥತೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ದೇವರ ಆಶೀರ್ವಾದ ಮಾಡಿ ಅವ್ರಿಗೆ ಆಗಿ ಆರೋಗ್ಯ ಐಶ್ವರ್ಯ ದೀರ್ಘಾಯಸ ಕೀರ್ತಿ ಯಶಸ್ಸು ಕೊಡಲಿ ಅಂತ ಹೇಳ್ತಾ ನಮ್ಮ ಮಾತು ನಂಬಿಸ್ತೀನಿ. ವಿಶ್ ಮಾಡೋದಕ್ಕೋಸ್ಕರ ಹೆಬ್ಬಾಳ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಹಾಗೂ ನಮ್ಮೆಲ್ಲರ ನಾಯಕರಾದಂತಹ ಸುರೇಶ್ ಸರ್ ಬಂದಿದ್ದಾರೆ, ಹಾಗೆ ಹೆಬ್ಬಾಳ ಕ್ಷೇತ್ರದ ಎಲ್ಲಾ ಮುಖಂಡರು ಬಂದಿದ್ದಾರೆ, ಹಾಗೆ ಮುಖ್ಯವಾಗಿ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮುಖಂಡರು ಕೂಡ ಆಗಮಿಸಿ ಇವತ್ತು ಅಶ್ರಫ್ ಸರ್ಗೆ ವಿಶ್ ಮಾಡೋದಕ್ಕೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ, ಅಂದ್ರೆ ಒಂದು ವ್ಯಕ್ತಿನ ನಾವು ಕೆಲವೊಂದು ವಿಚಾರದಲ್ಲಿ ಮಾತ್ರ ಅಳಿಬಾರ್ದು, ತುಂಬಾ ವಿಚಾರಗಳನ್ನ ನೋಡಿ ನಾವು ತಿಳಿದು ಅಳತೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಹಾಗೆ ಇವತ್ತು ಅಶ್ರಫ್ ಸರ್ ಅವರು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಶಾಸಕರು ಹೇಳಿದ್ದಾರೆ. ಹಾಗೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದವರು ಕೂಡ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದವರು ಕೂಡ ಅವ್ರಿಗೆ ಸಪೋರ್ಟ್ ಆಗಿ ನಾವು ನಿಲ್ತೀವಿ ಮುಂಬರುವ ದಿನಗಳಲ್ಲಿ. ಇವತ್ತು 49ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊಂತ ಇದ್ದಾರೆ, 50ನೇ ವರ್ಷದ ಹುಟ್ಟುಹಬ್ಬದ ಅಷ್ಟರಲ್ಲಿ ದೇವರು ಒಂದು ಅಧಿಕಾರವನ್ನ ಕೊಡ್ಲಿ ಅಂತ ನಾನು ಕೇಳ್ಕೊಂಡು. ನಾನು ಅಶ್ರಫ್ ಎಕೆ, KPCC ಸೆಕ್ರೆಟರಿ. ನಾನು ಇವತ್ತು ನಮ್ದು ಇವತ್ತು ಹುಟ್ಟಿದ ಹಬ್ಬ ದಿವಸ, ಇವತ್ತು ವಿಶೇಷವಾಗಿ ನಾವು ಇವತ್ತು ದಿವಸ ನಮ್ಮ ಸೋನಿಯಾ ಗಾಂಧೀಜಿ, ಆಮೇಲೆ ನಮ್ಮ ರಾಹುಲ್ ಗಾಂಧೀಜಿ, ನಮ್ಮ DK ಶಿವಕುಮಾರ್ ಸಾಹೇಬರು, ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಎಲ್ಲರಿಗೂ ಸಲೀಮ್ ಅಹಮದ್ ಸಾಹೇಬರು, ಅನೇಕ ಮುಖಂಡರು ಇದ್ದಾರೆ, ಅನೇಕ ಲೀಡರ್ಸ್ ಇದ್ದಾರೆ, ಒಬ್ಬೊಬ್ಬರು ಹೆಸರು ಹೇಳೋದಕ್ಕೆ ಟೈಮ್
ಎಮ್ ಎಲ್ ಎ ನಮ್ಮದು ವಿಶೇಷ ಆಗಿ ನಮ್ಮ ಎಮ್ ಎಲ್ ಎ ರಿಜ್ವಾನ್ ಅರ್ಷದ್ ಅವರು, ಆಮೇಲೆ ಬೈರತಿ ಸುರೇಶ್ ಅವರು, ಹಾಗೆ ಅದೇ ಥರ ಅನೇಕ ನಾಯಕರು ಇದ್ದಾರೆ. ಅವ್ರಿಗೆಲ್ಲ ನಾನು ಇವತ್ತು ನಮ್ಮದು ಇವತ್ತು ಹುಟ್ಟಿದ ಜನ್ಮದಿನ ಆಚರಣೆ ಜನ್ಮ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಈ ಥರ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಮಾಡ್ತಾ ಇದೆ ಇವರೆಲ್ಲ. ಅದಕ್ಕೆಲ್ಲರಿಗೂ ನಾವು ಭಾಳ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮಗೆಲ್ಲರಿಗೂ ಒಂದು ಬರೋ ದಿನದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಿ ನಮ್ಮ ಪಾರ್ಟಿನ ನಾವು ಅಧಿಕಾರಕ್ಕೆ ವಾಪಸ್ ತರಿಸ್ಬೇಕು ಅಂತ ಒಂದು ಪ್ರಯತ್ನ ಪಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲವರೆಗೂ ನಮ್ಮ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಬಹು ದಿನ ಸಮಯ ವ್ಯಾಕ್ಸಿನೇಷನ್ ಏ ಚಲ್ ರೇ ಇದ್ರಿ ತೀರೋ ಕೊರೋನಾ ಮೇ ಹಮ್ ಲೋಗ್ ವ್ಯಾಕ್ಸಿನೇಷನ್ ಕಾ ಸೋಶಲ್ ವರ್ಕ್ ಕಾ ಸಬ್ ಲೋಗ್ ಕಿಯಾ ಹೈ ಹಮಾರಾ ದೋಸ್ತ್ ಲೋಗ್ ಕಾ ಸಾಥ್ ಹಮಾರಾ ಪಾರ್ಟಿ ವರ್ಕರ್ ಕಾ ಸಾಥ್ ಹಮೇ ಗಲ್ಲಿ ಗಲ್ಲಿ ಜಾ ಕೇ ಹಮೇ ಹಮಾರಾ ಹಾಸ್ಯ ಜೋ ಹೋತಾ ಹೈ ವೋ ಸಬ್ ಕುಚ್ ಹಮ್ ಲೋಗ್ ಹಮಾರಾ ಸಾಥ್ ರಹನಾ ಹಮಾರಾ ಜೋ ಫ್ರೆಂಡ್ಸ್ ಲೋಗ್ ಸಬ್ ಮಿಲ್ ಕೇ ಹಮಾರಾ ಇದು ಯಹಾ ಮುಲ್ ಇದರ್ ಕಾ ವಾರ್ಡ್ ನಂಬರ್ 62 ಕಾ ಔರ್ ವಾರ್ಡ್ ನಂಬರ್ 46 ಕಾ ಸಬ್ ಲೋಗ್ ಹಮಾರಾ ಜೋ ಹಮಾರಾ ಹಾಸ್ಯ ಹೋತಾ ಸಬ್ ಲೋಗ್ ಹಮ್ ಲೋಗ್ ಕಿಯಾ ಹೈ ವ್ಯಾಕ್ಸಿನೇಷನ್ ಹಮ ಅಭಿ ಹಜಾರಕ್ಕೆ ಊಪರ್ ವ್ಯಾಕ್ಸಿನೇಷನ್ ಆಲ್ರೆಡಿ ಹಮೇ ದೇ ಚುಕಾ ಹೈ ಇಸ್ಕಾ ಆಪ್ಕೋ ಮಾಲೂಮ್ ಹೈ ಶಿವಾಜಿನಗರ ಕಾನ್ಸ್ಟಿಟ್ಯೂಸಿ ಮೇ ಕರ್ನಾಟಕ ಸ್ಟೇಟ್ ಸೇ ಸಬ್ಸೇ ಜ್ಯಾದಾ ವ್ಯಾಕ್ಸಿನೇಷನ್ ಹುವಾ ಹೈ ಶಿವಾಜಿನಗರ ಕಾನ್ಸ್ಟಿಟ್ಯೂಸಿ ಮೇ ಹುವಾ ಹಮಾರಾ ರಿಜ್ವಾನ್ ಅರ್ಷದ್ ಸಾಹಬ್ ಕಾ ನೇತೃತ್ವದಲ್ಲಿ ಔರ್ ಬೈರತಿ ಸುರೇಶ್ ಸಾಹಬ್ ಕಾ ಉಸ್ಮೇ ಸೆಕೆಂಡ್ ಉಸ್ಮೇ ಭಿ ಹೋ ಗಯೇ ಹಮ್ ಲೋಗ್ ಆಗೇ 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 ಭಿ ಹಮೇ ಬಹುತ್ ಪಬ್ಲಿಕ್ ಕೇ ಲಿಯೇ ಕುಚ್ ಕರ್ನಾ ಚಾಹತಾ ಹೂಂ ಆಪ್ ಲೋಗ್ ಕಾ ಸಬ್ ಕಾ ದುಆ ಚಾಹಿಯೇ ಆಪ್ ಕಾ ಸಬ್ ಸಪೋರ್ಟ್ ಚಾಹಿಯೇ ಇನ್ಶಾ ಅಲ್ಲಾ ಹಮ್ ಸಬ್ ಮಿಲ್ ಕೇ ಬಹುತ್ ಆಗೇ ಜಾಯೇಂಗೇ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ ಕೊರೋನಾ ಇಸ್ಕೇ ಹಮಲಾ ಸಬ್ ಲೋಗ್ ಸಬ್ ಫ್ರೆಂಡ್ಸ್ ಲೋಗ್ ಸಬ್ ಪಾರ್ಟಿ ವರ್ಕರ್ಸ್ ಮಿಲ್ ಕೇ ಬಹುತ್ ಕುಚ್ ಕಿಯಾ ಆಗೇ ಕಾ ದಿನ ಮೇ ಭಿ ಇನ್ಶಾ ಅಲ್ಲಾ ಹಮ್ ಸಬ್ ಮಿಲ್ ಕೇ ಆಗೇ ಜಾಯೇಂಗೇ ಇನ್ಶಾ ಅಲ್ಲಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಯಿಂದು ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹ
ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದು ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಬುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗಲು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಯಿಂದು. ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.